ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಮಕ್ಕಳನ್ನ ನೋಡಿದ್ರೆ ಏನರ್ಥ ಎಂಬುದನ್ನ ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕನಸಲ್ಲಿ ಮಕ್ಕಳನ್ನ ನೋಡುವುದು ಧನಾತ್ಮಕ ಕನಸು, ಅಂದ್ರೆ ಒಳ್ಳೆಯ ಕನಸಾಗಿದೆ. ಕಠಿಣ ಪರಿಶ್ರಮ ಮತ್ತು ಏಕಾಗ್ರತೆಯನ್ನ ನಂಬುವವರು ತಮ್ಮ ಸ್ವಂತ ಮಕ್ಕಳನ್ನ ಕನಸಲ್ಲಿ ನೋಡಿದ ನಂತರ ಜೀವನದಲ್ಲಿ ಯಶಸ್ಸನ್ನ ಸಾಧಿಸುತ್ತಾರೆ. ಇನ್ನು ಮಕ್ಕಳ ಕನಸು ಮತ್ತು ಅದು ನಿಮ್ಮ ಮಕ್ಕಳಲ್ಲ ಅಂದ್ರೆ ಅಸ್ಪೃಶ್ಯ ಪ್ರದೇಶಗಳಲ್ಲಿ ಅಥವಾ ನೀವು ಎಂದಿಗೂ ಯೋಚಿಸದ ಕ್ಷೇತ್ರದಲ್ಲಿ ಯಶಸ್ಸನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಅಂತ ಈ ಕನಸು ನಿಮಗೆ ಸೂಚನೆಯನ್ನ ನೀಡುತ್ತೆ. ಇನ್ನು ವಿಭಿನ್ನ ಸಂದರ್ಭದಲ್ಲಿ ಕನಸಲ್ಲಿ ಮಕ್ಕಳನ್ನ ನೋಡುವುದು ಅಂದ್ರೆ ಏನರ್ಥ ಎಂಬುದನ್ನ ತಿಳಿಯೋಣ. ಫಸ್ಟ್ ಒನ್, ಬಹಳಷ್ಟು ಮಕ್ಕಳ ಕನಸು ಅಂದ್ರೆ ನೀವು ಶೀಘ್ರದಲ್ಲಿ ವರ್ಣರಂಜಿತ ಮತ್ತು ಸಂತೋಷದ ಜೀವನವನ್ನ ಹೊಂದುತ್ತೀರಾ, ನೀವು ಹೊಸ ಸ್ಥಳಗಳಿಗೆ ಹೋಗುತ್ತೀರಾ ಎಂದರ್ಥ. ಸೆಕೆಂಡ್ ಒನ್, ಅಪಾಯಕಾರಿ ಚಟುವಟಿಕೆಗಳಲ್ಲಿ ತೊಡಗಿರುವ ದೊಡ್ಡ ಮಕ್ಕಳ ಕನಸನ್ನ ಒಂದು ರೀತಿಯ ಎಚ್ಚರಿಕೆಯಾಗಿ ನೋಡಬೇಕು. ನಿಮ್ಮ ಶತ್ರುಗಳು ತುಂಬಾ ಸಕ್ರಿಯರಾಗುತ್ತಾರೆ ಮತ್ತು ಅವರು ಸ್ವಲ್ಪ ಹಾನಿಯನ್ನುಂಟು ಮಾಡಬಹುದು. ಥರ್ಡ್ ಒನ್, ಅನೇಕ ಮಕ್ಕಳು ಒಟ್ಟಿಗೆ ಆಟ ಆಡುತ್ತಿರುವ ಕನಸು ಸಂತೋಷದ ಸಂಕೇತವಾಗಿದೆ. ಇದರರ್ಥ ಕುಟುಂಬದಲ್ಲಿ ಒಟ್ಟಿಗೆ ಸೇರುವುದು, ಇದರರ್ಥ ಕುಟುಂಬದಲ್ಲಿ ಮಕ್ಕಳ ಜನನ. ಫೋರ್ತ್ ಒನ್, ಒಂದೇ ಮಗು ಅಳುವುದು ಮತ್ತು ಓಡುತ್ತಿರುವ ಕನಸು ಅಂದ್ರೆ ಭವಿಷ್ಯದಲ್ಲಿ ಆರೋಗ್ಯ ಸಮಸ್ಯೆಗಳ ಸಂಕೇತ. ವಿಶೇಷವಾಗಿ ಖಿನ್ನತೆ, ದುಃಖ ಮತ್ತು ಒಂಟಿತನದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಫಿಫ್ತ್ ಒನ್, ನೀರಿನ ಬಳಿ ಮಕ್ಕಳನ್ನ ಕನಸು ಕಾಣುವುದು ಶೀಘ್ರದಲ್ಲೇ ಜೀವನದಲ್ಲಿ ಆರ್ಥಿಕ ಮತ್ತು ಸಂಬಂಧದ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಂಕೇತವಾಗಿದೆ. ಇನ್ನು ಎರಡನೇದಾಗಿ, ಕನಸಲ್ಲಿ ಮಕ್ಕಳಿಗೆ ಬಡಿಯುವುದು ಅಥವಾ ಒಡೆಯುವುದು ಅಂದ್ರೆ ಏನರ್ಥ ಎಂಬುದನ್ನು ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕನಸಲ್ಲಿ ಮಗುವಿಗೆ ಬಡಿಯುವುದು ಅಂದ್ರೆ ಇದು ಒಂದು ರೀತಿಯ ಎಚ್ಚರಿಕೆ ಸಂಕೇತವಾಗಿದೆ. ನಿಮ್ಮನ್ನ ನೀವು ಶಾಂತವಾಗಿ ಇಟ್ಕೊಳ್ಬೇಕು, ಯಾಕಂದ್ರೆ ಕೆಲವು ತೀವ್ರವಾದ ಸಂದರ್ಭಗಳು ನಿಮ್ಮ ಮಗುವನ್ನ ನೀವು ಬಡಿಯುವಂತೆ ಮಾಡುತ್ತೆ. ಇದರರ್ಥ ಮಕ್ಕಳು ಕುಟುಂಬಕ್ಕೆ ಗಂಭೀರ ತೊಂದರೆಗಳನ್ನ ಉಂಟು ಮಾಡುತ್ತಾರೆ. ಇನ್ನು ನಿಮ್ಮ ಮಗುವನ್ನ ನೀವು ಬಡಿಯುವ ಕನಸು ಕಂಡ್ರೆ ಮತ್ತು ನೀವು ಪಶ್ಚಾತ್ತಾಪ ಪಡುತ್ತಿದ್ದೀರಿ ಅಂದ್ರೆ ನೀವು ಪರಿಸ್ಥಿತಿಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಇದರರ್ಥ ನೀವು ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಕೋಪವನ್ನ ತೋರಿಸುತ್ತೀರಾ ಎಂದು. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಮಗುವಿಗೆ ಬಡಿಯುವ ಅಥವಾ ಒಡೆಯುವ ಕನಸು ಅಂದ್ರೆ ಏನರ್ಥ ಎಂಬುದನ್ನು ತಿಳಿಯೋಣ. ಫಸ್ಟ್ ಒನ್, ಮಗುವಿಗೆ ಬಡಿಯುವ ಕನಸು ಮತ್ತು ಮಗು ಅಳುವುದಿಲ್ಲ ಅಂದ್ರೆ ಇದರರ್ಥ ಇದು ನೀವು ಬಲವಾದ ಎದುರಾಳಿಯ ವಿರುದ್ಧ ಹೋರಾಡಲು ನಿಮ್ಮ ಅಸಮರ್ಥತೆಯನ್ನು ಸೂಚಿಸುತ್ತೆ. ಇದರರ್ಥ ನೀವು ಸ್ಥಿತಿ ಅಥವಾ ಶಕ್ತಿಯಲ್ಲಿ ನಿಮಗಿಂತ ಹೆಚ್ಚಿನ ವ್ಯಕ್ತಿಯಿಂದ ನಿಮ್ಮನ್ನ ಬೆದರಿಸುತ್ತೀರಿ ಮತ್ತು ನೀವು ಅದನ್ನ ದುರ್ಬಲ ವ್ಯಕ್ತಿಯ ಮೇಲೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೀರಾ. ಸೆಕೆಂಡ್ ಒನ್, ನಿಮ್ಮ ಮಗುವನ್ನ ನೀವು ಬಡಿಯುವ ಕನಸು ಮತ್ತು ನೀವು ಬೇರೆಯವರನ್ನ ನೋಡುವುದಿಲ್ಲ ಅಂದ್ರೆ ಕುಟುಂಬದಲ್ಲಿ ತೊಂದರೆ ಮತ್ತು ಸಂಗಾತಿಯು ನಿಮ್ಮನ್ನ ತೊರೆದು ಹೋಗುವುದು ಎಂದರ್ಥ. ಥರ್ಡ್ ಒನ್, ನೀವು ಮಗುವಿಗೆ ಬಡಿಯುವ ಅಥವಾ ಒಡೆಯುವ ಕನಸು ಮತ್ತು ಮಗು ನಿಮ್ಮನ್ನ ನೋಡಿ ನಗುತ್ತಿದೆ ಅಂದ್ರೆ ನಿಮ್ಮ ಬೆದರಿಕೆಗಳು ಮತ್ತು ಶಿಸ್ತಿನ ವಿಧಾನಗಳು ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದರ್ಥ.